ನೆನ್ಪಿಟ್ಕೊಳ್ಳಿ, ಮದುವೆ ಹೆಸರಲ್ಲಿ ವಂಚನೆ ಮಾಡುವ ಈ ಗ್ಯಾಂಗ್ ಅತ್ಯಂತ ಅಪಾಯಕಾರಿ. ಇದಕ್ಕೆ ದೊಡ್ಡ ದೊಡ್ಡವರ ಲಿಂಕ್ ಇದೆ, ಅಷ್ಟೇ ಇನ್ಫ್ಲುಯೆನ್ಸು ಇದೆ, ಜೊತೆಗೆ ಇದಕ್ಕೊಂದು ಕರಾಳ ಮುಖವೂ ಇದೆ ಅನ್ನುವಂಥದ್ದು ನಮ್ಮ ತನಿಖೆ ವೇಳೆ ಗೊತ್ತಾಯಿತು. ಆ ಕರಾಳ ಮುಖದ ಪರಿಚಯ ಮಾಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅದನ್ನು ತೋರಿಸ್ತೀನಿ ಬನ್ನಿ. ಮದುವೆ ಹೆಸರಲ್ಲಿ ಬಲೆ ಬೀಸ್ತಾರೆ, ಮದುವೆ ಬಳಿಕ ಬಲಿ ಪಡಿತಾರೆ. ಎಸ್, ಇದು ಆ ಭಯಾನಕ ಮದುವೆ ಮಾಫಿಯಾದ ಹುನ್ನಾರ. ಹುಡುಗಿ ತೋರಿಸಿ ಆ ಬಳಿಕ ಹುಡುಗನ ಬದುಕನ್ನೇ ಬಲಿ ಪಡೆಯೋ ವಿಕೃತ ಸ್ಕೆಚ್ ಈ ಗ್ಯಾಂಗಿಗಿರುತ್ತೆ. ಇದು ಅನಿವಾರ್ಯತೆಯನ್ನು ಪಕ್ಕಪಕ್ಕ ಅನಿವಾರ್ಯತೆಯನ್ನು ಬಳಸ್ಕೊಂಡು ಮಾಡ್ತಿರ್ಕಂಥದ್ದಂದೆ. ಯಾಕೆಂದರೆ ಇವತ್ತು ಮದುವೆ ಆಗದೇ ಇರೋರು ಅಥವಾ ಮದುವೆ ಆಗಿ ವಿಡೋ ಆಗಿರೋರು, ಡಿವೋರ್ಸ್ ಆಗಿರೋರು, ಇನ್ನು ಮಧ್ಯದಲ್ಲಿ ಬಿಟ್ಟು ಓಡ್ ಬಂದಿರೋರು, ಅವರು ಬಂದು ಈ ರೀತಿಯಾಗಿ ನನ್ನ ಹತ್ರ ಹುಡುಗಿರಿದ್ದಾವೆ, ನಾವು ತೋರಿಸ್ತೀವಿ, ಇಂತಿಷ್ಟಾಗತ್ತೆ, 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ. ಇವರ ಟಾರ್ಗೆಟ್ ಯಾರು ಗೊತ್ತಾ? ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರೋ ಜೈನ, ಹವ್ಯಕ, ಬ್ರಾಹ್ಮಣ ಮುಂತಾದ ಸಮುದಾಯದ ಹುಡುಗರು. ಸಿನಿಮೆಯ ರೀತಿಯಲ್ಲಿ ಮೋಸ. ಈ ಗ್ಯಾಂಗ್ ಪಕ್ಕಾ ಫಿಲ್ಮಿ ಸ್ಟೈಲ್ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಖದೀಮರು ಮದುವೆ ಬ್ಯೂರೋ, ಮದುವೆ ಏಜೆಂಟರ ವೇಷ ಧರಿಸ್ತಾರೆ. ಇವರ ಗ್ಯಾಂಗ್ ಅಲ್ಲಿ ತರಬೇತಿ ಪಡೆದ 50-60 ಹೆಣ್ಮಕ್ಳಿರ್ತಾರೆ. ಮದುವೆಗೆ ಹೆಣ್ಣು ಬಯಸಿ ಬರುವವರಿಗೆ ಇದೇ ಹೆಣ್ಣು ಮಕ್ಕಳನ್ನ ತೋರಿಸಿ ಲಕ್ಷಾಂತರ ರೂಪಾಯಿ ಪಡೆದು ಈ ಸ್ವಾಮಿ ಮನೆಯಲ್ಲೇ ಮದುವೆ ಮಾಡಿಸ್ತಾರೆ. ಮದುವೆಯಾದ ಬಳಿಕ 1-2 ದಿನ ಹುಡುಗನ ಮನೆಯಲ್ಲಿ ಇರ್ತಾರೆ ಈ ಹುಡುಗಿಯರು. ಆ ಬಳಿಕ ಹುಡುಗನ ಮನೆಯ ಚಿನ್ನಾಭರಣಗಳನ್ನೆಲ್ಲ ದೋಚಿ ವಾಪಸ್ ಬರ್ತಾರೆ. ಡೈವೋರ್ಸ್ಗೆ ಬೇಡಿಕೆ ಇಡ್ತಾರೆ, ವರದಕ್ಷಿಣೆ ಕಿರುಕುಳ, ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸೋ ಧಮಕಿ ಹಾಕ್ತಾರೆ. ಮನೆಯಿಂದ ದೋಚ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಹೋಗೋದವರು ಇದ್ದಾರೆ. ಏನು ಕೇಳಿದ್ರೆ ಮನೆಯಲ್ಲಿ ತುಂಬ ಆಸೆ ಇದೆ ಅಂತಂದರೆ, ಮಕ್ಕಳಾಗಿದ್ದಾರೆ ಅಂತಂದರೆ, ಮಕ್ಕಳ ಆಸೆ ಇದೆ ಅವ್ರಿಗೆ ಅಂದ್ಬಿಟ್ರೆ ಆ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ಬ್ಲ್ಯಾಕ್ ಮೇಲ್ ಶುರು ಮಾಡಿ ಅಲ್ಲಿ ಲಂಚಮ ಅಮೌಂಟ್ ತೊಗೊಂಡು ಮಕ್ಕಳನ್ನ ಬಿಟ್ಬಿಟ್ಟು ಆಮೇಲೆ ಅವ್ರ ಪಾಡಿಗೆ ಅವ್ರು ಬೇರೆ ಮದುವೆ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ತಮಾಷೆ ಅಂದ್ರೆ ಈ ಗ್ಯಾಂಗ್ ಅಲ್ಲಿ ಕಾರ್ಯನಿರ್ವಹಿಸೋ ಹೆಣ್ಣು ಮಕ್ಕಳಿಗೆ ಆಗ್ಲೇ ಮದುವೆ ಆಗಿರುತ್ತೆ, ಕೆಲವರಿಗೆ ಮಕ್ಕಳಿರುತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ವೇಶ್ಯಾವಾಟಿಕೆಯಲ್ಲೂ ತೊಡಗಿರ್ತಾರಂತೆ. ಈ ಶಾಕಿಂಗ್ ಸೀಕ್ರೆಟ್ ಅನ್ನ ನಮಗೆ ಈ ಮಾಫಿಯಾದ ಮೋಸದ ಜಾಲಕ್ಕೆ ಸಿಕ್ಕು ಬರ್ಬಾದಾದವರು ಹೇಳಿದ್ರು. ಹುಡುಗಿ ಮದುವೆ ಆಗಿ ನಿಮ್ಗೆ ಗೊತ್ತಿಲ್ಲ? ಹುಡುಗಿ ಮದುವೆ ಆಗಿ 6 ವರ್ಷದ ಮಗು ಉಂಟು. 6 ವರ್ಷದ ಮಗು ಇದೆ. ಎಷ್ಟು ದಿನ ಇದೆ ನಿಮ್ಮ ಜೊತೆಗೆ? ನಿಮ್ಮ ಇಲ್ಲ, 29 ದಿವಸ ಇದ್ದರು. ನಾನು ಒಂದು 5 ಲಕ್ಷ. ಎಷ್ಟು ಸಾವಿರ? 28,000 ರೂಪಾಯಿ. 5,28,000. ಅದು ವಾಪಸ್ ಕೊಟ್ರಾ ಸರ್? ವಾಪಸ್ ಕೊಡೋದು. ಸುಳ್ಳು ಜಾತಿ ಹೇಳ್ತಾರೆ ಇವರು. ಹೆಣ್ಣು ಮಕ್ಕಳ ಜಾತಿಯ ಬಗ್ಗೆಯೂ ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಮುಸ್ಲಿಂ ಹುಡುಗಿನ ಗೊತ್ತಾಯ್ತ, ಅವಳಿಗೆ ತಿಕ್ಲಿ ಪಕ್ಲಿ ಎಲ್ಲ ಇಟ್ಟು ನನಗೆ ತೋರಿಸ್ಬಿಟ್ಟಿದ್ದಾರೆ. ಇದೇ ಮನೆ ಹೇಳಿ, ನನಗೆ ಅವ್ರ ಮನೆಗೆ ಹೋಗ್ತಿದಂಗೆ ಗೊತ್ತಾಯ್ತು. ಸಾಹೇಬ್ರದ್ದು ಇದು ಉಂಟಲ್ಲ, ಅದ್ರನ್ನೆಲ್ಲ ಇಟ್ಟಿದ್ದಾರೆ. ಮುಸ್ಲಿಂ ಹುಡುಗಿನ ತೋರಿಸ್, ಮುಸ್ಲಿಂ ಹುಡುಗಿನ ಕುಂಕುಮ ಎಲ್ಲ ಇಟ್ಟು. ದುಡ್ಡುಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾರೆ ಸರ್ ಅವರು? ದುಡ್ಡಿ ಅದೇ, ನನಗೊಂದು 50,000 ರೂಪಾಯಿ ನೀವು ಹೇಳ್ತಾನೆ ಬ್ರೋಕರ್, ನನಗೊಂದು 50,000 ರೂಪಾಯಿ ಕೊಟ್ಬಿಡಿ. ಅವಳಿಗೆ ಏನು ಅವ್ರ ಮನೆಗೆ ಏನು ಕೊಡೋದಿಲ್ಲ, ಗೊತ್ತಾಯ್ತಾ? ನೀವು ಹೇಳ್ದಲ್ಲ ಬಂದು ಮದುವೆ ಹಾಕೊಂಡು ಹೋಗ್ತಾರೆ. ಬ್ರೋಕರ್ ಒಂದು 50,000 ಕೊಟ್ಟರೆ ಆಯ್ತು. 50,000 ಕೊಟ್ಟು ಇವ್ರದ್ದೇ ಒಂದು ದೊಡ್ಡ ಜಾಲ ಆಗ್ಬಿಟ್ಟಿದೆ. ಹೌದು, ಹಾಂ, ಬ್ರೋಕರ್ದ್ದೇ ಒಂದು ದೊಡ್ಡ ಜಾಲ. ಈ ಗ್ಯಾಂಗ್ ಬಡ ಕುಟುಂಬದ ಹೆಣ್ಣು ಮಕ್ಕಳನ್ನ ಪರರಾಜ್ಯಕ್ಕೆ ಮಾರಾಟ ಮಾಡೋ ದಂಧೆಯನ್ನು ನಡೆಸುತ್ತಿದೆ. ಈ ಕರ್ನಾಟಕ ಒಂದೇ ಅಲ್ಲ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರಗಳಿಂದ ಬರ್ತಿದ್ದಾರೆ, ಉತ್ತರ ಪ್ರದೇಶಗಳಿಂದನೂ ಬರ್ತಿದ್ದಾರೆ, ಜೈನ್ಸ್ ಬರ್ತಿದ್ದಾರೆ, ಆನಂತರ ಬಂದ್ಬಿಟ್ಟು ಮಾರ್ವಾಡಿಗಳು ಬರ್ತಿದ್ದಾರೆ. ಇವರೆಲ್ಲ ಏನಾಗಿದೆ ಅಂದರೆ ಅವರಿಗೆ ಮದುವೆ ಆದರೆ ಸಾಕಾಗಿದೆ, ಅವರು ಅಲ್ಲಿಯ ಹಣವಂತರು, ಹಣವನ್ನು ಎಷ್ಟು ಚೆಲ್ಲಿ ಹೋಗ್ತಿದ್ದಾರೆ. ಅವರು ಆ ರೀತಿ ಹಣವನ್ನು ಚೆಲ್ಲೋದ್ರ ಜೊತೆಗೆ ಅಲ್ಲಿ ಹೋದ್ಮೇಲೆ ಅವ್ರ ಸ್ಲೇವ್ ಥರ ನೋಡಿಕೊಂಡ್ರೂ ಅವ್ರಿಗೆ ಅಲ್ಲಿಂದ ಈಚೆ ಬರೋಕ್ಕಾಗ್ತಿಲ್ಲ, ಅವರು ಅಲ್ಲೇ ಬಿದ್ದು ಸಾಯ್ತಿದ್ದಾರೆ. ಇದೊಂಥರ ಸ್ಲೇವಿಸಮ್ ಅಂತಲೂ ಹೇಳ್ಬೋದು, ಮತ್ತು ಇದೊಂಥರ ಹೆಣ್ಣು ಮಕ್ಕಳ ಮಾರಾಟ ಜಾಲ ಅಂತಲೂ ಹೇಳ್ಬೋದು. ವೇಶ್ಯಾವಾಟಿಕೆನೂ ಮಾಡ್ತಾನೆ ಈ ಗ್ಯಾಂಗ್, ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸುತ್ತಿದೆ. ಈ ಬಗ್ಗೆ ಗ್ಯಾಂಗ್ನ ಮೇನ್ ಕಿಂಗ್ ಪಿಂಗ್ ವಿಶ್ವನಾಥ್ನೇ ನಮ್ಮ ಮುಂದೆ ಬಾಯಿ ಬಿಟ್ಟಿದ್ದ. ಶಿರ್ಸಿ ಬರಲಿ ಇವತ್ತು, ಯಾವ್ದಾರ ಒಂದು ಕಳಸನ್ ತಗೊಂಡ ಕಳಿಸಾಗೈತಂದು, ಒಂದು ಕಳಿಸಿ ಬರಲಿ ಇವತ್ತು ನೈಟ್. ಈಗೇನು? ಹಾಂ, ನೈಟ್ ಕಾಲ್ ಮಾಡಿ ನಾ ಹೇಳ್ತಾನೆ ಇಲ್ಲಿ ಒಬ್ರಿ, ನಿಮಗೆ ಆಸೆ ಐತೆ ಅಂದ್ರೆ ನಾ ಹೇಳ್ತಾನೆ ಅಲ್ಲಿ, ನೀವು ಅಲ್ಲಿಗೆ ಹೋಗಿ. ಅವ್ರಿಗೆ ರೊಕ್ಕ ಎಷ್ಟಾಗ್ತದ್ರಿ? ನೀವು ಮಾತಾಡ್ಕೇಳಿಪ್ಪ, ಹೇಳ್ತಾನೆ ಫೋನ್ ಹಚ್ತಾನೆ ಸುರೇಶಿಗ, ಅಲ್ಲೇ ಐತೆ ಪೆಟ್ರೋಲ್ ಬಂಕ್ ಅಂತ ಅಲ್ಲೇ ಐತೆ ಅವರು. ಫೋನ್ ಹಚ್ತದಲ್ಲಿ ಸುರೇಶಿಗೆ ಕಳಿಸ್ತಾರೆ. ಅಲ್ಲಿ ಯಾರು ಜನ 3-4 ಕೂಲಿ ಇದಾವ,
ಮೂರ್ನಾಲ್ಕು ಹುಡುಗಿರ ಹುಡುಗಿರ ಅಂಟಿರಾ ಒಪ್ತಾರೇನ್ರಿ ಮಾಡಕ್ಕೆ? ಇಂಥ ಖತರ್ನಾಕ್ ಗ್ಯಾಂಗ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಖಂಡಿತ ಇಲ್ಲ. ಈ ಮದುವೆ ಮಾಫಿಯಾದ ಕಿಂಗ್ ಪಿನ್ ವಿಶ್ವನಾಥ್ಗೆ ಸರಿಯಾಗಿಯೇ ಬುದ್ಧಿ ಕಲಿಸಬೇಕು ಅಂತ ನಾವು ಪಕ್ಕಾ ಸ್ಕೆಚ್ ರೆಡಿ ಮಾಡಿದ್ವಿ. ಈ ಖತರ್ನಾಕ್ ಗ್ಯಾಂಗ್ ಬಗ್ಗೆ ಹಾವೇರಿ ಜಿಲ್ಲೆಯ ಎಸ್ಪಿ ಪರಶುರಾಮ್ ಟಿ ಅವರಿಗೆ ನಮ್ಮ ಹಾವೇರಿ ಪ್ರತಿನಿಧಿ ಸಂತೋಷ್ ಅವರು ಮಾಹಿತಿ ನೀಡಿದ್ರು, ಕಾರ್ಯಾಚರಣೆಗೆ ಸಹಾಯ ಕೋರಿದ್ರು. ನಮ್ಮ ಮನವಿಗೆ ತಕ್ಷಣ ಸ್ಪಂದಿಸಿದ ಎಸ್ಪಿ ಅವರು ಪೊಲೀಸ್ ವಿಶೇಷಾಧಿಕಾರಿ ಸಂತೋಷ್ ಪವಾರ್ ನೇತೃತ್ವದ ತಂಡ ರಚಿಸಿ ದುಷ್ಟರ ಹೆಡೆಮುರಿ ಕಟ್ಟಲು ಆದೇಶ ನೀಡಿದ್ರು. ಮದುವೆಗೆ ರೆಡಿಯಾಗಿ ಹೊರಟ್ವಿ. ಮಾಫಿಯಾದ ಕಿಂಗ್ ಪಿನ್ ವಿಶ್ವನಾಥ್ಗೆ ಕರೆ ಮಾಡಿ ನೀವು ತೋರಿಸಿದ ಹುಡುಗಿಯರಲ್ಲಿ ಒಬ್ಬರನ್ನ ಮದುವೆ ಆಗ್ತೀವಿ, ಎಲ್ಲ ರೆಡಿ ಮಾಡಿ ಇಡಿ ಅಂತ ಹೇಳಿದ್ವಿ. ನಾವು ನಮ್ಮ ಗಾಡಿಯನ್ನೆಲ್ಲ ಸಿಂಗರಿಸಿ ಮದುವೆ ಗಂಡನ ರೆಡಿ ಮಾಡಿ ವಿಶ್ವನಾಥ್ ಮನೆಗೆ ಹೊರಟೇ ಬಿಟ್ವಿ. ಅಲ್ಲಿ ಹುಡುಗಿಯರು ಮದುವೆಗೆ ರೆಡಿಯಾಗಿ ನಿಂತಿದ್ರು. ವಿಶ್ವನಾಥನು ಲಕ್ಷ ಲಕ್ಷವನ್ನ ಮನಸ್ಸಲ್ಲೇ ಎಣಿಸುತ್ತಿದ್ದ. ನಾವು ತಕ್ಷಣ ಪೊಲೀಸರಿಗೆ ಸಿಗ್ನಲ್ ಕೊಟ್ಟು ವಿಶ್ವನಾಥ್ನ ಮನೆಯನ್ನ ರೇಡ್ ಮಾಡಿಸಿದ್ವಿ. ಹಾವೇರಿಯ ಅಕ್ಕಿ ಆಲೂರಿನ ವಿಶ್ವನಾಥ್ ಸಾಲಿಮಠ್ ತನ್ನ ಮನೆಯೊಳಗೇನೆ ಈ ರೀತಿ ಹಳ್ಳಿಯಿಂದ ಅಮಾಯಕ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಇಂಥ ಮನೆಯೊಳಗೆ ಒಂದೊಂದು ಕೋಣೆಯಲ್ಲಿ ಇಟ್ಕೊಂಡಿರ್ತಾನೆ. ಇದು ಅವನ ಮಾಳಿಗೆ ಮನೆ, ಇಲ್ಲಿಯೂ ತಂದಿಟ್ಟಿರ್ತಾನೆ. ಯಾರು ಗಂಡಸರು ಗಂಡ್ಮಕ್ಳು ಬರ್ತಾರೆ ಆವಾಗ ಅವರನ್ನು ತೋರಿಸುವಂಥ, ಅದಕ್ಕೆ ಕಾಸು ಕೊಟ್ಟರಷ್ಟೇ ತೋರಿಸುವಂಥ ಕ್ರಮನ ಮಾಡ್ಕೋತಾನೆ. ಹಳ್ಳಿಯೊಳಗೇ ಇದ್ಕೊಂಡು ಈ ವ್ಯವಹಾರ ಮಾಡ್ತಿರ್ತಾನೆ. ಪೊಲೀಸರು ರೇಡ್ ಮಾಡ್ತಿದ್ದಂತೆ ಖದೀಮ ವಿಶ್ವನಾಥ ಎದೆ ನೋವಿನ ನಾಟಕ ಮಾಡಲಾರಂಭಿಸಿದ. ಊರವರನ್ನೆಲ್ಲ ಸೇರಿಸಿ ಗಲಭೆ ಮಾಡೋ ಹುನ್ನಾರ ಮಾಡಿದ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೇ ಮಾಡದ ಪವಾರ್ ಅವರ ತಂಡ ಆರೇಳು ಹುಡುಗಿಯರು ಹಾಗೂ ವಿಶ್ವನಾಥನನ್ನ ವಶಕ್ಕೆ ಪಡೆದ್ರು. ಹಾನಗಲ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಆತನ ವಿರುದ್ಧ ಮಾನವ ಸಾಗಾಟ, ವೇಶ್ಯಾವಾಟಿಕೆ, ವಂಚನೆ ಮುಂತಾದ ಕೇಸ್ ದಾಖಲಿಸಿ ಜೈಲಿಗೆ ಅಟ್ಟಿದ್ರು. ಈಗ ಈತನ ಜೊತೆ ಕೆಲಸ ಮಾಡುತ್ತಿರೋ ಏಜೆಂಟರ ಬಂಧನಕ್ಕೂ ಬಲೆ ಬೀಸಲಾಗಿದೆ. ಎಂಥ ಭಯಾನಕ ಮಾಫಿಯಾ ಅಲ್ವಾ ಈ ಮಾಫಿಯಾದ ಜಾಲ! ಇಡೀ ಕರ್ನಾಟಕದಾದ್ಯಂತ ಹಬ್ಬಿದೆ. ಇದರ ರೆಂಬೆ ಕೊಂಬೆಗಳು ಇನ್ನೂ ಜೀವಂತವಾಗಿವೆ. ಹಾಗಾಗಿ ಮದುವೆ ಆಗುವವರು ಎಚ್ಚರ. ಎಚ್ಚರ ತಪ್ಪಿದ್ರೆ ನಿಮ್ಮ ಲೈಫೇ ಬರ್ಬಾದಾಗೋದು ಗ್ಯಾರಂಟಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ cover story@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.